ಪ್ರತಿಭಟನೆಗೆ ಜಗ್ಗದ ಕೇಂದ್ರ ಸರ್ಕಾರ ಅಗ್ನಿವೀರ್ ನೇಮಕಾತಿಗೆ ನೋಟಿಫಿಕೇಶನ್ ಅನ್ನು ಪ್ರಕಟಿಸಿದೆ ಸೋಮವಾರ joinindianarmy.nic.in ವೆಬ್ಸೈಟ್ ನಲ್ಲಿ ನೋಟಿಫಿಕೇಶನ್ ಅನ್ನು ಅಪ್ಲೋಡ್ ಮಾಡಿದೆ ಮುಂದಿನ ತಿಂಗಳಿನಿಂದ ನೇಮಕಾತಿ ಪ್ರಕ್ರಿಯೆ ಆರಂಭವಾಗಲಿದ್ದು ಮೊದಲ ಸೇನಾ ನೇಮಕಾತಿ ರ್ಯಾಲಿ ಆಗಸ್ಟ್ ಮಧ್ಯದಲ್ಲಿ ನಡೆಯಲಿದೆ जनरल ड्यूटी टेक क्लर्क स्टोर कीपर टेक्निकल अग्निवीर ट्रेड्समैन हुद्दे अर्जी आह्वानिसलागिदे कनिष्ठ 17 वर्ष 6 तिंगळु गरिष्ठ 23 वर्षद ओळगिनवरु हुद्दे अर्जी सल्लिसबहुदागिदे परीक्षेय वेळे एनसीसी सी सर्टिफिकेट 15 बोनस अंकवन्न नीडलागुत्ते इन्नु अग्निवीरर वेतन बग्गे नोडोदाद्रे मोदल वर्ष 30,000 रूपायि वेतन एरडने वर्ष 33,000 रूपाय मूरने वर्ष 36,500 रूपाय हागे नाल्कने वर्ष 40,000 रूपाय सिगलिदे अष्टे अल्लदे प्रति वर्ष निगदिपडिसिद भत्ते कूड सिगलिदे अग्निवीररिगे 45 लक्ष रूपाय मौल्यद विमे कूड सिग्ता इदे आद्रे इवरु आर्मी ग्रूप इन्शुरेन्स फंड योजनेय भागवागिरोदिल्ल ಅಗ್ನಿವೀರರಾಗಿ ಸೇನೆಗೆ ಸೇರೋದಕ್ಕೆ ಬಯಸುವವರು ಆನ್ಲೈನ್ ಮೂಲಕ ನೋಂದಣಿಯನ್ನ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಕೇಂದ್ರ ಸರ್ಕಾರ ಯಾವಾಗ ಅಗ್ನಿಪಥ ಯೋಜನೆಯನ್ನು ಘೋಷಣೆ ಮಾಡ್ತೋ ಆಗಿನಿಂದಲೇ ಪ್ರತಿಭಟನೆಗಳು ನಡೆಯತಾ ಇವೆ ವಿರೋಧಗಳು ವ್ಯಕ್ತವಾಗ್ತಾ ಇದೆ ಅದರಲ್ಲೂ ಹೆಚ್ಚಾಗಿ ಉತ್ತರ ಭಾರತದಲ್ಲಿ ವ್ಯಾಪಕವಾಗಿ ಪ್ರತಿಭಟನೆ ನಡೆಯತಾ ಇದೆ ಆದರೆ ಇದೀಗ ಅದರ ಮಧ್ಯದಲ್ಲೇ ಕೇಂದ್ರ ಸರ್ಕಾರ ಅಗ್ನಿವೀರ್ ನೇಮಕಾತಿಗೆ ನೋಟಿಫಿಕೇಶನ್ ಅನ್ನು ಪ್ರಕಟ ಮಾಡಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ नेमकातिया नोटिफिकेशन सह वर्सिदे अंदरे योजनेयन्न कैबिडोदिल्ल अंत एनु केंद्र सरकार बिगिपट्टु हिडिदित्तु अदरंते ईग अग्निवीर इदर ನೇಮಕಾತಿಗೆ ನೋಟಿಫಿಕೇಶನ್ ಹೊರಟಿರೋದ್ರಿಂದ ಈ ಯೋಜನೆ ವಾಪಸ್ ಆಗೋದಿಲ್ಲ ಅನ್ನೋದು ಆಲ್ಮೋಸ್ಟ್ ಖಚಿತ ಆದಂತಾಗಿದೆ ಆದರೆ ಈ ನಡುವೆ ಪ್ರತಿಭಟನೆಗಳು ನಡೆಯತಾ ಇದೆ ಕಾಂಗ್ರೆಸ್ ಹಲವು ಕಡೆ ಪ್ರತಿಭಟನೆ ಮಾಡ್ತಾ ಇದೆ ಶಿವಮೊಗ್ಗದಲ್ಲೂ ಪ್ರತಿಭಟನೆ ಆಗಿದೆ ಕರ್ನಾಟಕದ ಇಡೀ ದೇಶದ ಹಲವು ಕಡೆ ಪ್ರತಿಭಟನೆ ನಡೆಯತಾ ಇದೆ ದೆಹಲಿಯಲ್ಲಂತೂ ನಿರಂತರ ಪ್ರತಿಭಟನೆ ಆಗ್ತಾ ಇದೆ ಆದರೆ ಕೇಂದ್ರ ಸರ್ಕಾರ ತನ್ನ ಬಿಗಿಪಟ್ಟನ್ನ ಸಡಲಿಸಿಲ್ಲ ಈಗ ನೋಟಿಫಿಕೇಶನ್ ಹೊರಡಿಸಿರೋದ್ರಿಂದ ಈಗ ಇದೇನು ಅಗ್ನಿವೀರ್ ನೇಮಕಾತಿ ಆಗೋದು ಖಚಿತ ಆದಂತಾಗಿದೆ नमगे इदर सूचने ओंदु दिनद मोदलने सिक्कित्तु ई योजने या कारणक्कू वापस आगोदिल्ल यारु प्रतिभटने माडिदरे इवरिगे नेमकातियल्ली अवकाश सिगोदिल्ल अन्नुवंत ओंदु बेदरिके रीतिय अंत ओंदु हेळिके केंद्र सरकारदिंद होरटित्तु ಜೊತೆಗೆ ರಕ್ಷಣಾ ಸಚಿವಾಲಯದ ಸೇನಾ ವ್ಯವಹಾರಗಳ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಲೆಫ್ಟಿನೆಂಟ್ ಅನಿಲ್ ಪುರಿ ಲೆಫ್ಟಿನೆಂಟ್ ಜನರಲ್ ಅನಿಲ್ ಪುರಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಗಲಭೆಕೋರರಿಗೆ ಯಾವ ಕಾರಣಕ್ಕೂ ವಾಪಸ್ ಆಗಲಿಕ್ಕೆ ಅವಕಾಶ ಇರೋದಿಲ್ಲ ಸೇನೆ ಮಾತ್ರ ಅಲ್ಲ ಅಗ್ನಿವೀರ್ ಈ ಯೋಜನೆಯಲ್ಲೂ ಸಹ ಅವರಿಗೆ ವಾಪಸ್ ಆಗಲಿಕ್ಕೆ ಅವಕಾಶ ಇರೋದಿಲ್ಲ ಅಂತ ಹೇಳಿದರು ಬಹುಶಃ ಈ ಕಾರಣದಿಂದನೇ ಇಡೀ ದೇಶದಲ್ಲಿ ಪ್ರತಿಭಟನೆಯ ಕಾವು ಒಂದು ರೀತಿಯಲ್ಲಿ ಕಡಿಮೆ ಆಗಿತ್ತು ಆದರೆ ರಾಜಕೀಯ ಪ್ರತಿಭಟನೆಗಳು ಮುಂದುವರೆದಿತ್ತು ಕಾಂಗ್ರೆಸ್ ಹಾಗೂ ವಿರೋಧ ಪಕ್ಷದವರು ನಿರಂತರ ಪ್ರತಿಭಟನೆ ಮಾಡ್ತಾ ಇದ್ದರು ದೇಶಾದ್ಯಂತ ಅದರಲ್ಲೂ ಕೇಂದ್ರ ಸರ್ಕಾರದ ಆಸ್ತಿಯನ್ನು ಕೇಂದ್ರವಾಗಿಟ್ಟುಕೊಂಡು ಗಲಭೆಕೋರರು ಬೆಂಕಿಯನ್ನ ರೈಲುಗಳಿಗೆ ಬೆಂಕಿಯನ್ನ ಹಚ್ಚಿದಂತ ಘಟನೆಗಳು ಸಹ ಆಗಿತ್ತು ಸುಮಾರು 700 ಕೋಟಿ ಇಡೀ ದೇಶದಲ್ಲಿ ನಷ್ಟ ಆಗಿದೆ 250 ಕ್ಕೂ ಹೆಚ್ಚು ರೈಲುಗಳ ಸಂಚಾರ ಅಸ್ತವ್ಯಸ್ತವಾಗಿತ್ತು ಅವುಗಳನ್ನು ಸ್ಥಗಿತ ಸಹ ಮಾಡಲಾಗಿದೆ ಈಗ ಹಾಗಾಗಿ ಯಾವ ಪ್ರತಿಭಟನೆಗೂ
ಬೆದರಿಕೆಗೆ ಜಗ್ಗದ ಕೇಂದ್ರ ಸರ್ಕಾರ ಈಗ ಈ ಯೋಜನೆಯನ್ನು ಘೋಷಣೆ ಮಾಡಿದೆ ಜೊತೆಗೆ ಲೆಫ್ಟಿನೆಂಟ್ ಜನರಲ್ ಅನಿಲ್ ಪುರಿ ಅವರು ಇನ್ನೊಂದು ಮಾತು ಹೇಳಿದರೆ ಅಗ್ನಿವೀರರು ಏನಾದರೂ ತಮ್ಮ ಕರ್ತವ್ಯಾವಧಿಯಲ್ಲಿ ಜೀವವನ್ನ ಕಳೆದುಕೊಂಡ್ರೆ ಅವರಿಗೆ 1 ಕೋಟಿ ರೂಪಾಯಿ ಪರಿಹಾರ ಸಿಗುತ್ತೆ ಅಂತ ಹೇಳಿದರೆ ಜೊತೆಗೆ ಭವಿಷ್ಯದಲ್ಲಿ ಈ ಅಗ್ನಿವೀರರ ಸಂಖ್ಯೆ 1.5 ಲಕ್ಷಕ್ಕೆ ಏರಿಕೆ ಮಾಡಬೇಕು ಅಂತನೂ ಸಹ ಅವರು ಹೇಳಿದರು ಹಾಗಾಗಿ ಈ ಅಗ್ನಿವೀರ ಯೋಜನೆ ಏನಿದೆ ಇದರ ಲೋಪದೋಷಗಳು ಏನೇ ಇದ್ದರೂ ಸಹ ಅಡ್ವಾಂಟೇಜಸ್ ಸಾಧಕ ಬಾಧಕಗಳು ಏನೇ ಇದ್ದರೂ ಸಹ ಪ್ರತಿಭಟನೆ ನಡುವೆ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಜಾರಿ ಮಾಡ್ತಾ ಇರೋದು ಖಚಿತ ಆದಂತಾಗಿದೆ ಈಗ ಏನು ನೋಟಿಫಿಕೇಶನ್ ಹೊರಡಿಸಿದೆ ಇದರ ಪರಿಣಾಮ ಅದೇ ಆಗಿದೆ ಈಗ ಅದರ ನೇಮಕಾತಿ ಪ್ರಕ್ರಿಯೆ ಆಗುತ್ತೆ ಏನು 30,000 36,000 40,000 ರೂಪಾಯಿ ವೇತನವನ್ನು 4 ವರ್ಷದ ಅವಧಿಗೆ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳಿತ್ತು 4 ವರ್ಷದ ನಂತರ ಈ ಅಗ್ನಿವೀರ ಯೋಜನೆಗೆ ಸೇರ್ಪಡೆ ಆದಂತವರಿಗೆ ಮುಂದೆ ಭವಿಷ್ಯ ಏನು ಅನ್ನೋದಕ್ಕೆ ಬಿಜೆಪಿ ನಾಯಕರು ಕೆಲವರು ವ್ಯತಿರಿಕ್ತವಾದ ಹೇಳಿಕೆಯನ್ನ ಕೊಟ್ಟು ವಿವಾದಕ್ಕೆ ಕಾರಣ ಆಗಿದ್ರು ಬಿಜೆಪಿ ಕಚೇರಿಯಲ್ಲಿ ಅವರಿಗೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಕೊಡ್ತೀವಿ ಅಂತ ಒಬ್ಬ ನಾಯಕರು ಹೇಳಿದ್ರೆ ಇನ್ನೊಬ್ಬ ನಾಯಕರು ಅವರು ಪ್ಲಂಬರ್ ಕೆಲಸ ಮಾಡಬಹುದು ಕಾರ್ಪೆಂಟರ್ ಕೆಲಸ ಮಾಡಬಹುದು ಹೀಗೆ ಬೇರೆ ಬೇರೆ ಅವಕಾಶಗಳು ಸಿಗುತ್ತೆ ಅವರಿಗೆ ಅಂತ ಹೇಳಿ ವಿವಾದಕ್ಕೆ ಕಾರಣ ಆಗಿತ್ತು ಹೇಳಿಕೆ ಇದೆಲ್ಲದರ ನಡುವೆಯೂ ಸಹ ಈಗ ನೋಟಿಫಿಕೇಶನ್ ಹೊರಬಿದ್ದಿದೆ ನೈನ ಓಕೆ ಇದೀಗ ಕೇಂದ್ರ ಸರ್ಕಾರ ಅಗ್ನಿವೀರರಿಗೆ ಒಂದಿಷ್ಟು ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದೆ ಇದರ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ ಪ್ಯಾಕೇಜ್ ಏನು ಸರ್ಕಾರ ಘೋಷಣೆ ಮಾಡಿತ್ತು ಸುಮಾರು 20 ಲಕ್ಷ ಅಷ್ಟ ಮತ್ತ ಅವರಿಗೆ ಸೇವೆಯಿಂದ ಹೊರಗೆ ಬಂದ ನಂತರ ಉಳಿಯುತ್ತೆ ಅಂತ ಹೇಳಿ ಕೇಂದ್ರ ಸರ್ಕಾರ ಏನು ಹೇಳಿತ್ತು ಅದು ಈ ಅಗ್ನಿಪತಿ ಅಗ್ನಿವೀರರಿಗೆ ಸಿಕ್ಕೇ ಸಿಗುತ್ತೆ ಆದರೆ ಇಲ್ಲಿ ನಿಜವಾದ ಪ್ರಶ್ನೆ ಇದ್ದಿದ್ದು ಏನು ಅಂತಂದ್ರೆ 4 ವರ್ಷದ ನಂತರ ಅವರು ಕರ್ತವ್ಯದಿಂದ ಹೊರಬಂದ ಮೇಲೆ ಅವರು ಮುಂದೆ ಏನು ಮಾಡಬೇಕು ಅಂತ ಹೇಳಿ ಅವರಿಗೆ ಸೆಕ್ಯೂರಿಟಿ ಸಂಸ್ಥೆಗಳಲ್ಲಿ ಸಿಗುತ್ತಾ ಕೆಲಸ ಅಥವಾ ಸರ್ಕಾರಿ ವೇತನಗಳಲ್ಲಿ ನೌಕರಿಯಲ್ಲಿ ಅವರಿಗೆ ಏನಾದರೂ ಮೀಸಲಾತಿ ಸಿಗುತ್ತಾ ಅಥವಾ 4 ವರ್ಷ ಕೆಲಸ ಮಾಡಿದ ಬಂದಮೇಲೆ ಈಗ ಏನು ಪಿಂಚಣಿ ಸಿಗುತ್ತಾ ಅಂತ ಹೇಳಿ ಬಹಳ ಮುಖ್ಯವಾಗಿ ಗಲಾಟೆ ಮಾಡ್ತಿದ್ದವರು ಪ್ರತಿರೋಧ ತೋರಿಸ್ತಾ ಇದ್ದವರು ಏನು ಹೇಳ್ತಾ ಇದ್ರು ಅಂತಂದ್ರೆ ಪಿಂಚಣಿ ಸಿಗಬೇಕು ಅವರಿಗೆ ಅಂತ ಹೇಳಿ ಆದರೆ ಪಿಂಚಣಿ ಯೋಜನೆಗೆ ಈ ಅಗ್ನಿವೀರರು ಸೇರ್ಪಡೆ ಆಗೋದಿಲ್ಲ ಅವರಿಗೆ ಪಿಂಚಣಿ ಸಿಗೋದಿಲ್ಲ ಅನ್ನೋದು ಸರ್ಕಾರದ ಈ ಯೋಜನೆಯ ನೋಟಿಫಿಕೇಶನ್ ಅಲ್ಲೇ ಗೊತ್ತಾಗಿದೆ ಹಾಗಾಗಿ ಅವರಿಗೆ ಪಿಂಚಣಿ ಸಿಗೋದಿಲ್ಲ ಇನ್ನು ಉಳಿದಂತೆ ಅವರು 4 ವರ್ಷಗಳ ಸೇವೆ ಸಲ್ಲಿಸಿದ ನಂತರ ಅವರು ಸೇನೆಯಲ್ಲಿ ಮುಂದುವರಿತಾರೋ ಬಿಡ್ತಾರೋ ಅನ್ನೋದು ಸಹ ಅದು ಅವರ ಮತ್ತೆ ಆಯ್ಕೆ ಆಗಬೇಕಾಗುತ್ತೆ ಸೇನೆಗೆ ಹಾಗಾಗಿ ಈ ಅಗ್ನಿವೀರರಿಗೆ ಸಮಾಜದಲ್ಲಿ ಮತ್ತೆ ಸರ್ಕಾರಿ ಕೆಲಸಗಳಲ್ಲಿ ಮೀಸಲಾತಿ ಸಿಗುತ್ತಾ ಅವಕಾಶಗಳು ಸಿಗುತ್ತಾ ಅಥವಾ ಅವರಿಗೆ ಉದ್ಯೋಗ ಅವಕಾಶಗಳು ಹೇಗಿರುತ್ತೆ ಅನ್ನೋದು ಈ ವಿಷಯದ ಈ ಯೋಜನೆಯ ಬಹಳ ಪ್ರಮುಖವಾದ ಚರ್ಚೆಯ ವಿಷಯ ಆಗಿತ್ತು ಇನ್ನೊಂದು ವಿಷಯ ಏನಂತಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಬಂದಾಗ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಹೇಳಿತ್ತು ಆದರೆ ಕೆಲವು ದಿನಗಳ ಹಿಂದೆ ನರೇಂದ್ರ ಮೋದಿ ಅವರು 10 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಹೇಳಿದರು ಹಾಗಾಗಿ 2 ಕೋಟಿ ಪ್ರತಿ ವರ್ಷ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಯೋಜನೆ ಏನಿದೆ ಅದು ಈಗ ವಿಫಲ ಆಗಿದೆ ಅಂತ ಹೇಳಿ ವಿರೋಧ ಪಕ್ಷಗಳು ಟೀಕೆ ಮಾಡ್ತಾ ಇದ್ದಾವೆ ಇನ್ನೊಂದು ಬಹಳ ಪ್ರಮುಖವಾದ ವಿಷಯ ಏನು ಅಂತಂದರೆ ಈ ರಕ್ಷಣಾ ಪಡೆಗಳಲ್ಲಿ ಸೈನಿಕರಾಗಿ ಏನು ಸೇರ್ಪಡೆ ಆಗೋದಿದೆ ಇದು ಒಂದು ಉದ್ಯೋಗ ಅವಕಾಶ ಅಂತ ಭಾವಿಸಬೇಡಿ ಇದು ದೇಶಕ್ಕೆ ಮಾಡತಕ್ಕಂಥ ಒಂದು ಸೇವೆ ಅಂತ ಹೇಳಿ ಭಾವಿಸಿ ಅಂತ ಹೇಳಿ ಸರ್ಕಾರವೂ ಹೇಳ್ತಾ ಇದೆ ಹಾಗಾಗಿ ಸೇವೆ ಅಂತ ಆದರೂ ಸಹ ಅದು ಒಂದು ಭೌತಿಕವಾಗಿ ನೋಡಿದರೆ ಒಂದು ಉದ್ಯೋಗವೇ ಆಗಿರುತ್ತೆ ಅಲ್ಲಿ ಕೆಲಸ ಮಾಡಿದರೆ ನಮ್ಮ ಬದುಕು ನಮ್ಮ ಏನು ಸಾಂಸಾರಿಕ ಬದುಕಿರುತ್ತೆ ಸಾಮಾಜಿಕ ಬದುಕಿರುತ್ತೆ ಅದನ್ನು ಕಟ್ಟಿಕೊಳ್ಳಬಹುದು ಅಂತಕ್ಕಂಥ ಒಂದು ಆಸೆಯಿಂದ ಭಾಳಷ್ಟು ಜನ ಯುವಕರು ಸೇನೆಗೆ ಸೇರಲಿಕ್ಕೆ ಆತುರಿತಾರೆ ಜೊತೆಗೆ ದೇಶ ಸೇವೆಯೂ ಸಹ ಹೌದು ದೇಶದ ಗಡಿ ರಕ್ಷಣೆಯ ಕೆಲಸವೂ ಸಹ ಹೌದು ಹಾಗೆ ಜೊತೆಗೆ ಈ ಸೈನಿಕರಿಗೆ ಬಹಳ ವಿಶೇಷವಾದ ತರಬೇತಿಯನ್ನು ಕೊಡಲಾಗುತ್ತೆ ಕಾಂಗ್ರೆಸ್ ಮುಖಂಡ ಚಿದಂಬರಂ ಅವರು ಇದನ್ನು ಐಡೆಂಟಿಫೈ ಮಾಡಿರುವ ಪ್ರಕಾರ ಸೈನಿಕರಿಗೆ ಶತ್ರುಗಳನ್ನು ಕೊಲ್ಲುವ ತರಬೇತಿಯನ್ನು ಕೊಡಲಾಗುತ್ತೆ ಆದರೆ ನಿರ್ದಿಷ್ಟವಾಗಿ ತರಬೇತಿ ಆ ಗುರಿಯಲ್ಲೇ ಇರುತ್ತೆ ಆದರೆ ಪೊಲೀಸರಿಗೆ ಶತ್ರುಗಳನ್ನು ಕೊಲ್ಲುವ ತರಬೇತಿ ಅವರಿಗೆ ಇರೋದಿಲ್ಲ ಅವರು ಸಹ ಒಂದು ರಕ್ಷಣಾ ಕೆಲಸವನ್ನೇ ಮಾಡ್ತಾಯಿದ್ರು ಈ ಕೆಲಸಕ್ಕೂ ಆ ಕೆಲಸಕ್ಕೂ ಬಹಳ ವ್ಯತ್ಯಾಸ ಇದೆ ಹಾಗಾಗಿ ಸೈನ್ಯಕ್ಕೆ ಸೇರುವಂಥದ್ದನ್ನು ದೇಶ ಸೇವೆ ಅಂತ ಭಾವಿಸಿ ಇದನ್ನು ಉದ್ಯೋಗ ಭದ್ರತೆ ಅಂತ ಯಾಕೆ ಭಾವಿಸ್ತೀರಿ ಅಂತಕ್ಕಂಥ ಚರ್ಚೆ ಈ ಸಾಮಾನ್ಯವಾಗಿದೆ ಆದರೆ ಭಾಳಷ್ಟು ಜನ ಸೇನೆಗೆ ಸೇರೋದು ನಮಗೆ ಒಂದು ಉದ್ಯೋಗ ಸಿಗುತ್ತೆ ಅಂತ ಒಂದಾದರೆ ಇನ್ನೊಂದು ಸೇನೆಗೆ ಸೇರಿದರೆ ಭಾಳಷ್ಟು ಸವಲತ್ತುಗಳು ಸಿಗುತ್ತೆ 16 ವರ್ಷಗಳ ನಂತರ ಅವರು ಸ್ವಯಂ ನಿವೃತ್ತಿ ಪಡಿಬೋದು ಬೇರೆ ಬೇರೆ ಉದ್ಯೋಗ ಅವಕಾಶಗಳು ಸಹ ಅವರಿಗೆ ಸಿಗುತ್ತೆ ಪಿಂಚಣಿ ಸಿಗುತ್ತೆ ಬಹಳ ಮುಖ್ಯವಾಗಿ ಆದರೆ ಈ ಅಗ್ನಿವೀರ ಯೋಜನೆಯಲ್ಲಿ ಪಿಂಚಣಿ ಇಲ್ಲ ಅನ್ನೋ ಕಾರಣಕ್ಕೇ ತುಂಬ ವಿವಾದಕ್ಕೆ ಕಾರಣ ಆಗಿತ್ತು ಇದರ ಬಗ್ಗೆ ಭಾಳಷ್ಟು ಜನ ಪ್ರಶ್ನೆಯನ್ನು ಮಾಡ್ತಾಯಿದ್ರು ಸೈನಿಕರಿಗೆ ಸಿಗುವಂಥ ಪಿಂಚಣಿಯನ್ನು ಈ ಅಗ್ನಿವೀರ್
इवरीगू सह को प्रतिभाकार भाला मुख्यवाद बेड़े आगे जो इन भाला चर्चे ऐन अग्निवीर नाकु वर्ष सेवे सल वापस बंद नर निरुद्योगिगळा ऐनमार समाज के कंटकर आता अथवा सेन कलित शिस्तु समय पालने देश प्रेम मईगूडिसिकोंडु समाज उद्धारकर आता ऐन अवदे योजने घोषणे आदा इंत चर्चे सहज आदरे याव रीतियल्ले याव गुणलक्षणगळोंदिगे ई योजने आरंभिसुत्तेवे अंत हेळि दिडीर केंद्र सरकार हेळित्तु अदरल्लि बहुतेक याव बदलावणेगळु सह इल्लदे केंद्र सरकार ईग नेमकाति प्रकटणे होरिसिदे रिक्रूटमेंट ईग शुरु आग्ता इदे नयन ओके आदरे ईग हेच्चागि केळि बर्ता इरुवंत मातु अंद्रे ಈ 4 ವರ್ಷ ಮಾತ್ರ ಯುವಕರಿಗೆ ಒಂದು ಏನು ಕೆಲಸ ಕೊಡ್ತಾ ಇದ್ದಾರೆ ಇದರಿಂದ ಸೇನೆಯ ಬಲ ದುರ್ಬಲಗೊಳ್ಳುತ್ತೆ ಅನ್ನುವಂತ ಮಾತು ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಇದರ ಬಗ್ಗೆ ಏನು ಹೇಳ್ತೀರಾ ಇಲ್ಲ ಇಲ್ಲ ಇನ್ನೊಂದು ಬಹಳ ಪ್ರಮುಖವಾದ ಅಂಶ ಗಮನಿಸಬೇಕಾಗಿದೆ ಏನು ಅಂತಂದ್ರೆ ಸಾಮಾನ್ಯವಾಗಿ ಸೈನಿಕರ ನೇಮಕಾತಿ ನಡೆಯುತ್ತೆ ಅದನ್ನ ಮಾಡೋದಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳಿಲ್ಲ ಈ ಅಗ್ನಿವೀರ ಅನ್ನೋದು ಒಂದು ಹೊಸ ಯೋಜನೆ ಅನ್ನೋ ರೀತಿಯಲ್ಲಿ ಅನುಷ್ಠಾನ ಮಾಡಿದೆ ಹಾಗಾಗಿ ಈ 4 ವರ್ಷ ಅವರಿಗೆ ತರಬೇತಿಯನ್ನ ಕೊಡ್ತೇವೆ ಅವರು 4 ವರ್ಷದ ನಂತರ ಅವರು ಸೇನೆಗೆ ಸೇರಬಹುದು ಬಿಡಬಹುದು ಜೀವನವನ್ನು ಕಟ್ಟಿಕೊಳ್ಳಬಹುದು ಅನ್ನೋ ಅರ್ಥದಲ್ಲಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಆದರೆ ಕೇಂದ್ರ ಸೈನ್ಯಕ್ಕೆ ಏನು ರಿಕ್ರೂಟ್ಮೆಂಟ್ ಪ್ರೋಸೆಸ್ ನಡೆಯತಾ ಇತ್ತು ರ್ಯಾಲಿಗಳು ನಡೆಯತಾ ಇತ್ತು ಅದನ್ನ ಮಾಡೋದಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿಲ್ಲ ಸೈನ್ಯ ನೇಮಕಾತಿಯ ಪ್ರಕ್ರಿಯೆ ಅದು ಮುಂದುವರಿಯುತ್ತೆ ಅಂತಲೇ ನಾವು ಈಗ ಭಾವಿಸಬೇಕಾಗುತ್ತೆ ನೇರವಾಗಿ ಸೇನೆಗೆ ನೇಮಕ ಆಗುವಂತ ಪ್ರಕ್ರಿಯೆ ನಡೆಯಬಹುದು ರ್ಯಾಲಿಗಳು ನಡೆಯಬಹುದು ಆಗ ಸೈನಿಕರನ್ನ ಸೇರ್ಪಡೆ ಮಾಡ್ಕೊಬಹುದು ಆ ತರದ ರ್ಯಾಲಿಗಳು ಪ್ರತಿ ವರ್ಷ ನಡೆಯತನೇ ಇರುತ್ತೆ ಆಲ್ಮೋಸ್ಟ್ 90,000 1 ಲಕ್ಷದಷ್ಟು ಸೈನಿಕರನ್ನ ಪ್ರತಿ ವರ್ಷ ಸೇನೆಗೆ ನೇಮಕಾತಿ ಮಾಡ್ಕೊಳ್ಳಲಾಗುತ್ತೆ ಆದರೆ ಕೆಲವು ವರ್ಷಗಳಿಂದ ಕೋವಿಡ್ ಅಥವಾ ಇತ್ಯಾದಿ ಕಾರಣಗಳಿಂದ ನೇಮಕಾತಿ ರ್ಯಾಲಿಗಳು ನಡೆದಿಲ್ಲ ಈಗ ಆ ರ್ಯಾಲಿಗಳನ್ನು ಮಾಡೋದರ ಮೂಲಕ ಸೇನೆಗೆ ಸಾಮಾನ್ಯ ಪ್ರಕ್ರಿಯೆ ಮೂಲಕ ಈ ಕನಿಷ್ಠ 16 ವರ್ಷ ಸೇವೆ ಸಲ್ಲಿಸಬೇಕು ಅಂತ ಏನಿದೆ ಆ ಕೆಲಸಕ್ಕೆ ಕೇಂದ್ರ ಸರ್ಕಾರ ತಗೋಬಹುದು ಆದರೆ ತಗೋತೀವಿ ತಗೊಳ್ಳಲ್ಲ ಅದನ್ನ ಬದಲಾಗಿ ಈ ಯೋಜನೆಯನ್ನು ಜಾರಿಗೆ ಮಾಡಿದೆವಿ ಅನ್ನೋದನ್ನ ಕೇಂದ್ರ ಸರ್ಕಾರ ಹೇಳಿಲ್ಲ ಆ ಯೋಜನೆ ಮೂಲಕ ಸೈನಿಕರ ನೇಮಕಾತಿಗೆ ಅವಕಾಶ ಇದೆ ಕೇಂದ್ರ ಸರ್ಕಾರ ಆ ನೇಮಕಾತಿಯನ್ನ ಆ ರ್ಯಾಲಿಯನ್ನು ಸಹ ಘೋಷಣೆ ಮಾಡಿದ್ರೆ ಆದರೆ ಈಗ ಅಗ್ನಿವೀರ ನೇಮಕಾತಿಗೆ ಪ್ರಕ್ರಿಯೆಯನ್ನು ಆರಂಭಿಸಿದೆ ನೈನಾ ಈಗ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಹೊನ್ನಾಳಿ ಚಂದ್ರಶೇಖರ್ ಅವರೇ